ಏನತ್ತೆ ಒಂದು ಫೋನ್ ಕಾಲ್ ಮಾಡದೆ ಬಂದಿದ್ದೀರಾ? ನಿನ್ನ ನೋಡ್ಬೇಕು ಅನಿಸ್ತಮ್ಮ, ಅದಕ್ಕೆ ಬಂದೆ. ಸರಿ ಅತ್ತೆ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಇಲ್ಲಿ ನೀನ್ ಚೆನ್ನಾಗಿದ್ರೆ ಅಲ್ಲಿ ನಾವು ಚೆನ್ನಾಗಿರ್ತೀವಿ. ನಾ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಗೀತಾ. ಪ್ರತಿಯೊಬ್ಬ ಹೆಣ್ಮಕ್ಳು ನನಗೊಬ್ಬ ಒಳ್ಳೆ ಗಂಡ ಸಿಗ್ಲಿ, ಒಳ್ಳೆ ಮನೆ ಸಿಗ್ಲಿ ಅಂತಾನೆ ಬಯಸ್ತಾರೆ. ಆದ್ರೆ ನೀನು ಅದ್ ಯಾವುದನ್ನು ಬಯಸ್ತೇನೆ ನಿನಗೆ ಸಿಕ್ಕಿದೆ. ನಿಮ್ಮ ಅತ್ತೆ ಮಾವ ಸ್ವಲ್ಪ ಕೋಪಿಷ್ಟು ಅನ್ನೋದನ್ನ ಬಿಟ್ರೆ ನಿನಗೆ ಬೇರೆ ಯಾವ ತೊಂದರೆನೂ ಇಲ್ಲ. ಅವ್ರು ಹಾಗೆ ನಡ್ಕೋಬೇಕು, ಯಾಕೆಂದ್ರೆ ಅವ್ರ ಗಂಡಿನ ಕಡೆಯವರು. ಅದು ಅಲ್ಲದೆ ಅವ್ರ ಅಂತಸ್ತಲ್ಲೂ ನಮ್ಗಿಂತ ತುಂಬಾ ಚೆನ್ನಾಗಿದ್ದಾರೆ. ಅಂತಸ್ತಲ್ಲಿ ಚೆನ್ನಾಗಿದ್ದರೆ ಸಾಲದು ಅತ್ತೆ, ಗುಣದಲ್ಲಿ ನಡ್ತನಲ್ಲಿ ಚೆನ್ನಾಗಿರ್ಬೇಕು, ಅದೇ ಮನುಷ್ಯ ಭೂಷಣ. ನಿನಗಿನ್ನು ಬಿಸಿ ರಕ್ತ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೀಯ. ನಿನ್ನ ಮೂಗಿನ ನೇರಕ್ಕೆ ಪ್ರಪಂಚನ ಪರಿಸ್ಥಿತಿನ ನೋಡೋದ್ ಬಿಡು, ಆಗ ಪ್ರಪಂಚನೂ ಅರ್ಥ ಆಗುತ್ತೆ, ಪರಿಸ್ಥಿತಿನೂ ಅರ್ಥ ಆಗುತ್ತೆ. ಸಂಜು ದೇವ್ರಂತ ಹುಡುಗ, ಅಂತ ಹುಡುಗ ನಿನಗೆ ಗಂಡ ಸಿಕ್ಕಿರೋದು ನಿನ್ ಏಳೇಳು ಜನ್ಮದ ಪುಣ್ಯ. ಅಂತವನ್ ಜೊತೆ ಸಂಸಾರ ಮಾಡೋಂತ ಅದೃಷ್ಟನ ಎಲ್ಲ ಹೆಣ್ಮಕ್ಳು ಕೇಳ್ಕೊಂಡು ಬಂದಿರಲ್ಲ ಕಣೆ, ಆ ಅದೃಷ್ಟ ನಿನಗ್ ಬಂದಿದೆ. ನೀನ್ ಹುಚ್ಚಾಟದಿಂದ ಅದನ್ನ ಕಳ್ಕೋಬೇಡ. ಈ ಮನೆಯಲ್ಲಿ ಎಲ್ಲಾನೂ ನಿನಗೆ ಚೆನ್ನಾಗೇ ಇದೆ, ಆದ್ರೆ ಈ ಮನೆಯವ್ರ ಜೊತೆ ನೀನು ಹೊಂದ್ಕೊಂಡು ಹೋಗ್ಬೇಕಷ್ಟೇ. ನಾನು ಇಲ್ಲಿ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗ್ತಾ ಇದ್ದೀನತ್ತೆ. ಅದ್ ಸರಿ, ನೀವ್ಯಾಕೆ ಈ ಮಾತುಗಳನ್ನೆಲ್ಲ ಇವಾಗ ಆಡ್ತಿದ್ದೀರಾ? ಯಾಕೆ ಅಂದ್ರೆ ಇದು ಹೆಣ್ಣೆ ಎತ್ತವ್ರ ಸಂಕಟ ಕಣೆ. ಹೋಗಿರೋ ಮನೇಲಿ ನನ್ ಮಗಳು ಹೇಗಿದ್ದಳು, ಹೇಗ್ ಎಲ್ಲರ ಜೊತೆ ಹೊಂದ್ಕೊಂತಾ ಇದ್ದಳು, ಹೇಗ್ ಬೆರೀತಾ ಇದ್ದಳು ಅನ್ನೋ ಆತಂಕ ತಂದೆ ತಾಯಿನ ಕಾಡ್ತಾನೆ ಇರುತ್ತೆ. ನೀವು ಈಗಿನ ಕಾಲದ ಹುಡುಗಿಯರು, ಹೇಗಿರ್ಬೇಕು ಹೇಗ್ ನಡ್ಕೋಬೇಕು ಅಂತ ನಿಮ್ಗೆ ನಾವು ಹೇಳ್ಕೊಡ್ಬೇಕಾಗಿಲ್ಲ. ಆದ್ರೂ ಈಗಿನ ಕಾಲದ ಮಕ್ಕಳಿಗೆ ಆತರ ಜಾಸ್ತಿ, ಸಂಯಮ ಕಡಿಮೆ, ತಾಳ್ಮೆ ಅನ್ನೋದು ದೂರ. ಎಲ್ಲಿ ದುಡುಕಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಜೀವನನ ಹಾಳು ಮಾಡ್ಕೊಳ್ತಿರೋ ಏನೋ ಅನ್ನೋ ಆತಂಕ ನಮ್ಮ. ಯಾವ ಹೆಚ್ಚು ಕಡಿಮೆನೂ ಇಲ್ಲ ಅತ್ತೆ, ಎಲ್ಲ ಸರಿಯಾಗೇ ಇದೆ. ಏನ್ ಸರಿಯಾಗಿದೆ? ನಿನ್ ಹತ್ರ ಮುಚ್ಚು ಮರೆ ಏನು? ನಿಮ್ ಮಾವನವರು ನಿನ್ ತಂದೆ ಮೇಲೆ ಏನೋ ಸುಳ್ಳು ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ಗೆ ಹೋಗೋ ಹಾಗೆ ಮಾಡಿದ್ರು. ಅದೇ ಕೋಪನ ನಿನ್ ಮನ್ಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ದ್ವೇಷ ಸತ್ಸಕ್ ಹೋಗ್ಬೇಡ. ಹಾಗೆಲ್ಲ ಏನೂ ಇಲ್ಲ ಅತ್ತೆ, ನಾನು ಯಾವ ದ್ವೇಷನೂ ಸಾಧಿಸ್ತಾ ಇಲ್ಲ. ಎಲ್ಲಾ ಪ್ರಶ್ನೆಗೂ ಎಲ್ಲಾ ಕೆಟ್ಟದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ಕಾಲ ಉತ್ತರ ಕೊಡುತ್ತೆ. ನಿನ್ ಮನ್ಸು ಎಂಥದ್ದು ಅಂತ ನನಗೆ ಗೊತ್ತು ಗೀತಾ. ಆದ ಅವಮಾನನ ಅಷ್ಟು ಸುಲಭವಾಗಿ ಮರೆಯೋಳಲ್ಲ ನೀನು. ಅದನ್ನೇ ಮನ್ಸಲ್ಲಿಟ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಮಾಡಿಕೊಂಡು ನಿನ್ ಜೀವನ ಹಾಳು ಮಾಡ್ಕೊಂಡ್ಬಿಟ್ರೆ ಅನ್ನೋ ಭಯ ನನಗೆ. ಯಾವ ಹೆಚ್ಚು ಕಡಿಮೆನೂ ಮಾಡ್ಕೊಳ್ಳೋದಿಲ್ಲ ಅತ್ತೆ, ನೀವು ಸುಮ್ಮನೆ ಭಯ ಪಡೋದಕ್ಕೆ ಹೋಗ್ಬೇಡಿ. ಯಾವ ಟೈಮಲ್ಲಿ ಹೇಗಿರ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಹಾಗೆ ಯಾರ ಹತ್ರ ಹೇಗಿರ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೇಳದ್ನಲ್ಲ ಅತ್ತೆ, ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ಅಪ್ಪನ ಮನಸ್ಸು ತುಂಬಾ ಸೂಕ್ಷ್ಮ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ರವಿ ನನಗೆ ತಮ್ಮ ಅಲ್ಲ, ನನಗೆ ಮಗ. ಅವನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಹಾಗೆ ಈ ಮನೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ. ದಯವಿಟ್ಟು ಯಾವ ಕೆಟ್ಟ ಆಲೋಚನೆನೂ ಮಾಡಬೇಡ ಬಂಗಾರ. ನಿನ್ ಸಂಸಾರನ ಚೆನ್ನಾಗಿಟ್ಕೊಳ್ಳೋದು ನಿನ್ ಕೈನಲ್ಲೇ ಇದೆ, ಅದ್ ನಿನ್ ಜವಾಬ್ದಾರಿ. ಸಂಜು ಅವರೇ, ನಿಮ್ಮ ಒಪಿನಿಯನ್? ಅವರ ಅಭಿಪ್ರಾಯನೇ ನನ್ನ ಅಭಿಪ್ರಾಯ ಸರ್. ಅಂದ್ರೆ ನೀವಿಬ್ರು ಪರಸ್ಪರ ಒಪ್ಪಿಗೆಯಿಂದ ಡೈವರ್ಸ್ ಕೊಡ್ತಾ ಇದ್ದೀರಾ ಅಂತ ಆಯ್ತು. ಹೌದು ಸರ್.
ಸಂಜು. ಯಾಕೋ ಏನಾಯ್ತು, ಯಾಕೆ ದುಃಖ ಪಡ್ತಾ ಇದೀಯಾ? ಯಾಕೋ ಗೊತ್ತಿಲ್ಲ ಮಾಮ, ನನ್ನ ಜೀವನದಲ್ಲಿ ಒಂಟಿ ಆಗ್ಬಿಟ್ಟೆ ಅಂತ ಅನಿಸ್ತಿದೆ. ನನ್ನವರು ಅಂತ ನನ್ಗೆ ಯಾರು ಇಲ್ಲ ಅಂತ ಅನಿಸ್ತಿದೆ ಕಣ. ಹಲೋ, ಯಾಕೋ ಈ ರೀತಿ ಮಾತಾಡ್ತಾ ಇದೀಯಾ? ನಿನ್ನವರು ಅಂತ ನಾನಿಲ್ವಾ, ನಿಮ್ಮ ಮನೆಯವರೆಲ್ಲ ಇಲ್ವಾ? ಆದ್ರೆ ಗೀತಾ ಅವ್ರು ಇರೋದಿಲ್ವಲ್ಲ ಮಾಮ. ಆ ನೋವನ್ನ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಹಲೋ, ನೀನ್ ಹಾಕಿರೋದು ಒಂದೇ ಒಂದ್ ಸಿಗ್ನೇಚರ್ ಕಣ, ಅಷ್ಟಕ್ಕೆ ಗೀತಾ ಅವ್ರು ನಿನ್ನಿಂದ ದೂರ ಆಗ್ಬಿಡ್ತಾರಾ? ಸಾಧ್ಯನೇ ಇಲ್ಲ. ಒಂದೇ ಒಂದ್ ಸಿಗ್ನೇಚರ್ ಇಂದ ಸಂಬಂಧನ ಕಳ್ಕೊಳ್ಳೋದಕ್ಕಾಗುತ್ತೇನೋ? ಲಾಯರ್ ಏನ್ ಹೇಳಿದಾರೆ ಹೇಳು, ಇನ್ನು 6 ತಿಂಗಳು ಒಟ್ಟಿಗೆ ಇರಬೇಕು, ಆಗ ಮಾತ್ರ ಡೈವರ್ಸ್ ಕೊಡೋದಕ್ಕೆ ಸಾಧ್ಯ ಅಂತ ತಾನೆ? ಈ 6 ತಿಂಗಳಲ್ಲಿ ಅವ್ರ ಮನ್ಸು ನಿರ್ಧಾರ ಬದಲಾಗೋದಿಲ್ಲ ಅಂತ ಅದ್ ಹೇಗ್ ಹೇಳ್ತೀರಾ ಸಂಜೋಣ್ಣ? ಕರೆಕ್ಟ್ ಹೇಳಿದೆ ಸರಿತಾ. ಈ 6 ತಿಂಗಳಲ್ಲಿ ನಾ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಅವ್ರ ಮನವರಿಕೆ ಆಗ್ಬೋದು. ನಾನು ಇಂಥ ಕೆಲಸ ಮಾಡ್ಬಿಟ್ಟೆ ಅದು ತಪ್ಪು ಅಂತ ಹೇಳಿದ್ರು ಹೇಳ್ಬೋದು. ಇದೆಲ್ಲ ಆಗುತ್ತೇನೋ ನಂಬಿಕೆ ನಿನ್ಗಿದೆಯೇನೋ? ಖಂಡಿತ, ಆ ನಂಬಿಕೆ ನನಗಿದೆ. ನೀನು ಗೀತವ್ರನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಆ ಪ್ರೀತಿಗೆ ಆ ದೇವ್ರು ಖಂಡಿತ ಮೋಸ ಮಾಡೋದಿಲ್ಲ, ನಿಮ್ಮಿಬ್ರು ದೂರ ಮಾಡೋದಿಲ್ಲ. ನೋಡು ಸಂಜು, ಒಂದು ದಿನದಲ್ಲಿ, ಒಂದು ಗಂಟೆಲಿ, ಒಂದು ಸೆಕೆಂಡಲ್ಲಿ ಏನ್ ಬೇಕಾದ್ರೂ ಆಗುತ್ತೆ, ಇಡೀ ಪ್ರಪಂಚನೇ ಬದಲಾಗುತ್ತೆ. ಅಂತದ್ರಲ್ಲಿ ಇನ್ನೂ 6 ತಿಂಗಳಿದೆ, ಆ 6 ತಿಂಗಳಲ್ಲಿ ಗೀತ ಅವ್ರ ಮನಸ್ಸು ಖಂಡಿತ ಬದಲಾಗುತ್ತೆ. ನಮಸ್ಕಾರ ಬಿಗ್ರೆ. ನಮಸ್ಕಾರ. ಏನ್ ವಿಷಯ ಬಂದಿದ್ದು? ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ನೋಡಿದ್ರ ಮಗಳನ್ನ? ಹಾ, ಮನಸ್ಸು ತುಂಬಾ ಮಾತು ಆಡ್ದೆ, ಈಗ ಸಮಾಧಾನ ಆಯ್ತು. ಒಳ್ಳೇದಾಯ್ತು. ಏ ರಾಧಿಕಾ, ಅವ್ರ ಅತ್ತೆ ಕೈಯಲ್ಲಿ ಏನೋ ಗಂಟು ಕುಟ್ಕೊಳಿಸ್ತಾಳೆ ಅಂತ ಹೇಳಿದೆ. ಕೈಯೆಲ್ಲ ಖಾಲಿ ಇದೆ. ಅದೇ ಅತ್ತೆ, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಹೇಳಿದ ಸುಳ್ಳ ಇಲ್ಲ. ಅವ್ರ ಅತ್ತೆ ಕೈಲಿ ದುಡ್ಡು ಕೊಟ್ಟು ಕಳ್ಸಕ್ಕೆ ಖರ್ಚಿದಾಳೆ ಅಂತ ಅನ್ಕೊಂಡೆ. ನಿಮ್ಮ ಮಗಳಿಗೇನು ಮಹಾರಾಣಿ ತರ ಇದ್ದಾಳೆ ನಮ್ಮ ಮನೆಯಲ್ಲಿ. ಹಾಗಿರ್ಲಿ ಅಂತಾನೆ ಅಲ್ವಮ್ಮ ಎಲ್ರು ಬಯಸೋದು. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಹೆಸರು ತರಲಿ ಅಂತಾನೆ ಎಲ್ಲ ಹೆಣ್ಣಿನ ತಂದೆ ತಾಯಿಗಳು ಇಷ್ಟಪಡೋದು. ಹೌದು ಹೌದು ಹೌದು. ನಿಮ್ ಗೀತಾ ನಿಮ್ ಮನೆಗೆ ಹೆಸರು ತಂದ್ಲೋ ಇಲ್ವೋ ನಮಗ್ ಗೊತ್ತಿಲ್ಲ, ನಮ್ ಮನೆಗೆ ದೊಡ್ಡ ಹೆಸರು ತಂದಿದ್ದಾಳೆ. ರಾಧಿಕಾ, ನೀ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೋಡಿ ಗುಂಡ್ಕಲ್ ತರ ಇದ್ದೀನಿ. ಅದ್ರಲ್ಲೂ ನಿಮ್ ಗೀತಾ ಈ ಮನೆಗ್ ಬಂದ್ಮೇಲಂತೂ ಈ ಮನೇಲಿ ಸಂತೋಷ ಉಕ್ಕಿ ಉಕ್ಕಿ ಅರಿತಿದೆ. ಎಲ್ರು ಬಯಸೋದು ಸಂತೋಷ ಶಾಂತಿ ನೆಮ್ಮದಿನೇ ಅಲ್ವೇನಮ್ಮ? ಅದಿರ್ಲಿ, ನಿನ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಹತ್ತತ್ರ 2.5 ವರ್ಷ ಆಯ್ತು. 2.5 ವರ್ಷನಾ? ಇಷ್ಟು ವರ್ಷದಲ್ಲಿ ವಿಶೇಷ ಅನ್ನೋದೇನು ಆಗ್ಲಿಲ್ವಾ? ವಿಶೇಷ ಅಂದ್ರೆ? ಹುಚ್ಚು ಹುಡುಗಿ, ಏನು ಗೊತ್ತಿಲ್ಲದೆ ನನ್ನೇ ಕೇಳ್ತೀಯಾ? ಅದೇ ಅಮ್ಮ, ಈ ಹುಳಿ ಮಾವಿನಕಾಯಿ ಕೆಮ್ಮಣ್ಣು ಇದೆಲ್ಲ ತಿನ್ಬೇಕು ಅಂತ ನಿನ್ಗೇನು ಅನಿಸ್ಲಾ ಇಲ್ವಾ? ಸಡನ್ ಆಗಿ ಟಾಪಿಕ್ ಚೇಂಜ್ ಮಾಡಿ ಈ ಅಮ್ಮ ಇನ್ನೇನೋ ಫಿಟ್ಟಿಂಗ್ ಇಡೋ ತರ ಕಾಣ್ತಿದ್ದಾಳೆ. ಯಾಕೆಂದ್ರೆ ನೀನು ಈ ಮನೆ 2ನೇ ಸೊಸೆ,
ನೀನೊಂದು ಮಗುನ ಹೆತ್ತು ನಿಮ್ಮ ಅತ್ತೆ ಮಾವನ ಕೈ ಕೊಟ್ರೆ ಮುಂದೆ ನಮ್ ಗೀತಂದೇ ಸರ್ದಿ ಅಲ್ವಾ? ಹೆಣ್ಣಿನ ಜೀವನದಲ್ಲಿ ಯಾವಾಗ ಯಾವಾಗ ಏನೇನ್ ಆಗ್ಬೇಕೋ ಅದಾದ್ರೇನೆ ಅವಳಗೊಂದು ಬೆಲೆ. ಅದಕ್ಕೆ ಹೇಳ್ದೆ. ನೀವೆಲ್ಲ ತಿಳಿದವರು, ನಿಮಗೆ ನಾನೇನು ಹೇಳಕ್ಕಾಗತ್ತಲ್ವಾ? ಎಲ್ಲದಕ್ಕೂ ಒಂದು ಘಳಿಗೆ ಅಂತ ಕೂಡಿ ಬರಬೇಕು ಶಶಿಕಲಾ ಅವರೇ. ಅಲ್ಲಿವರೆಗೂ ನಾವು ನೀವು ಏನ್ ಅನ್ಕೊಂಡ್ರು ಏನೂ ನಡೆಯೋದಿಲ್ಲ ಅಲ್ವಾ? ಹೌದು ಬಿಗ್ರೆ, ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಸರಿ ಬಿಗ್ರೆ, ನಾನೇನು ಹೊರಡ್ತೀನಿ, ಬರ್ತೀನಮ್ಮ. ಅತ್ತೆ ಇದೇನತ್ತೆ ಹೀಗೆ ಹೇಳ್ತಿದ್ದೀರಾ? ಅಡಿಗೆ ಎಲ್ಲ ರೆಡಿ ಆಗಿದೆ, ಊಟ ಮಾಡ್ಕೊಂಡು ಹೋಗಿರಂತೆ. ಪರವಾಗಿಲ್ಲಮ್ಮ, ಇನ್ನೊಂದ್ಸಲ ಬಂದಾಗ ಮಾಡ್ತೀನಿ. ಹಾಗೆಲ್ಲ ಹೇಳಿದ್ರೆ ಹೇಗೆ ಹೇಳಿ? ಗೀತಾ, ನೀನು ಅತ್ತೆನ ಕರ್ಕೊಂಬ, ನಾನು ಊಟಕ್ಕೆಲ್ಲ ರೆಡಿ ಮಾಡ್ತೀನಿ. ನಡೀರಿಯ ಸರ್. ತಿಂಗಳಲ್ಲಿ ನೀವೇ ಅವ್ರ ಮನ್ಸನ್ನ ಗೆಲ್ಬೇಕು. ಅವ್ರ ನಿರ್ಧಾರ ಬದಲಾಗೋ ಹಾಗೆ ನೀವೇ ಮಾಡ್ಬೇಕು. ನಿಮ್ಮಿಂದ ಖಂಡಿತ ಸಾಧ್ಯ. ನಿಮ್ ಪ್ರೀತಿಗೆ ಅಂತ ಶಕ್ತಿ ಇದೆ ಸಂಜೋಣ. ನಾನೇನೇ ಮಾಡಿದ್ರು ಗೀತಾ ಅವ್ರ ಮನ್ಸು ಬದಲಾಗಲ್ಲ. ಅದಕ್ಕೆ ಯಾಕೋ ಇಷ್ಟು ನಿರಾಸೆಯಾಗಿ ಮಾತಾಡ್ತಾ ಇದ್ಯಾ? ಇದು ನಿನ್ ಪ್ರೀತಿ ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ನೀನ್ ಗೆದ್ದೇ ಗೆಲ್ತೀಯಾ. ನಿನ್ನಿಂದ ದೂರ ಹೋಗ್ತೀನಿ ಅಂತ ಹೇಳ್ತಾ ಇರೋ ಗೀತಾ ಅವ್ರೆ, ನಿನ್ನನ್ನ ಬಿಟ್ಟು ಬಾಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರಾಗವರೇ ಹೇಳ್ಬೇಕು. ಅವ್ರು ಆ ರೀತಿ ಹೇಳಾಗೆ ನೀನ್ ಮಾಡ್ಬೇಕು. ನಾವ್ ಯಾವಾಗ್ಲೂ ನಮ್ ಪ್ರಯತ್ನದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಮುನ್ನುಗ್ಬೇಕು. ಅವಾಗ್ಲೇ ನಾವ್ ಗೆಲ್ಲೋದಿಕ್ ಸಾಧ್ಯ. ನಿನ್ ಕಣ್ಣಲ್ಲಿರೋ ಪ್ರೀತಿ ಒಂದಲ್ಲ ಒಂದ್ ದಿವಸ ಗೀತಾ ಅವ್ರ ಹೃದಯಕ್ಕೆ ಕಾಣಿಸುತ್ತೆ. ಅವ್ರಿಗೆ ನಿನ್ ಮೇಲಿರೋ ಭಾವನೆ ಬದಲಾಗಿ ಪ್ರೀತಿ ಅನ್ನೋ ಹೂಮಳೆ ನಿನ್ ಮೇಲೆ ಸುರಿದೆ ಸುರಿಯುತ್ತೆ ಕಣೋ. ಆ ಹೂಮಳೆಯಲ್ಲಿ ನನ್ನ ಸ್ನೇಹಿತ ಸಂಜು ಸಂತೋಷದಿಂದ ತೇಲಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ ಕಣ. ಡೋಂಟ್ ವರಿ ಮೈ ಡಿಯರ್ ಫ್ರೆಂಡ್, ಈ ಪ್ರೀತಿಯಲ್ಲಿ ನೀ ಖಂಡಿತ ಸೋಲೋದಿಲ್ಲ. ಈ ಪರೀಕ್ಷೆಯಲ್ಲಿ ನಿನ್ನ ಪವಿತ್ರವಾದ ಪ್ರೀತಿ ಗೆದ್ದೇ ಗೆಲ್ಲುತ್ತೆ. ಹೋಮ್ವರ್ಕ್ ಮಾಡು, ನಾನು ನಿಂಗೆ ಹಾಲು ತೊಗೊಂಡು ಕೊಡ್ತೀನಿ ಆಯ್ತಾ? ಲೀಲಾಕ ಬಾಗಿತ್ತ, ನಿನ್ಗೆ ಕಾಫಿ ಏನಾದ್ರೂ ಮಾಡ್ಕೊಡ್ಲಾ? ಬೇಡ ಅಕ್ಕ, ನಿಮಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಕೊಡಿ, ನಾನು ತರಕಾರಿ ಹೆಚ್ಚುತ್ತೇನೆ. ನಿನ್ಗೆ ಯಾಕೆ ಕಷ್ಟ ಆಗಿತ್ತ? ನಾನೇ ಹೆಚ್ಕೊತೀನಿ. ನೀವ್ ಒಬ್ರೇ ಕೆಲಸ ಮಾಡೋದನ್ನ ನೋಡ್ತಾ ನಾನು ಹೇಗಕ್ಕ ಸುಮ್ಮನೆ ಇರ್ಲಿ? ಕೊಡಿ, ಪರವಾಗಿಲ್ಲ. ಗೀತಾ, ನೀನ್ ಈ ಮನೇಲಿ ಇನ್ನೂ ಎಷ್ಟು ದಿವಸ ಇರ್ತೀಯೋ ಏನೋ, ಇರೋ ಅಷ್ಟು ದಿವಸ ನೀನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಯಾಕಕ್ಕ ಈ ರೀತಿ ಹೇಳ್ತಾ ಇದ್ದೀರಾ? ನೀನೇ ಹೇಳ್ತಲ್ಲ ಗೀತಾ, ಲಾಯರ್ ಹತ್ರ ಸಿಗ್ನೇಚರ್ ಮಾಡಕ್ ಹೋಗ್ತಿದೀವಿ ಅಂತ. ನೀನ್ ಈ ಮನೇನ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಯ? ನಮ್ಮನ್ನೆಲ್ಲಾರನು ಒಂದಲ್ಲ ಒಂದಿವಸ ಬಿಟ್ಟು ಹೋಗ್ತೀಯ. ಅಲ್ಲಿವರೆಗಾದ್ರೂ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಗುರಿನ ಅಡ್ಡಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಗೀತಾ. ಅಥವಾ ನೀನ್ ಮಾಡ್ತಿರೋ ತಪ್ಪು ಅಂತ ಹೇಳೋಷ್ಟು ಬುದ್ಧಿವಂತರು ನಾನಲ್ಲ. ನೀನ್ ಇರೋ ಅಷ್ಟು ದಿನ ಚೆನ್ನಾಗಿರ್ಬೇಕು ಅಂತ ನಾನು ಬಯಸೋಳು ಅಷ್ಟೆ. ನಿಮ್ ಮನ್ಸು ಎಂತದ್ದು ಅಂತ ನಂಗೆ ಚೆನ್ನಾಗ್ ಗೊತ್ತು ಅಕ್ಕ. ನಾನು ಇನ್ನೂ ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ 6 ತಿಂಗಳು ಸಮಯ ಇದೆ. ನಾನು ಮತ್ತೆ ಸಂಜು ಅವರು ಇನ್ನೂ 6 ತಿಂಗಳು ಒಟ್ಟಿಗೆ ಇರ್ಬೇಕು ಅಂತ ಲಾಯರ್ ಹೇಳಿದ್ದಾರೆ. ನಾನೊಂಥರ ನನ್ನ ಹತ್ರ ತುಷ್ಟೆ ಗೀತಾ.
ಯಾಕಕ್ಕ ಇಂತ ಮಾತಾಡ್ತಿದ್ದೀರಾ? ಈ ಮನೇಲಿ ನನಗೆ ಅಂತ ನನ್ನವ್ರು ಯಾರಿದ್ದಾರೆ ಹೇಳು. ಅತ್ತೆ ಅವ್ರನ್ನ ಅಮ್ಮನ ತರ ನೋಡ್ಕೊಂಡೆ, ಆದ್ರೆ ಅವರು ಯಾವತ್ತೂ ನನ್ನನ್ನ ಮಗಳ ತರ ನೋಡ್ಕೊಳ್ಳೇ ಇಲ್ಲ. ನನಗೂ ಒಂದ್ ಮನ್ಸಿದೆ, ನಂದೇ ಆದ ಭಾವನೆಗಳಿವೆ, ನನಗೂ ಆಕಾಂಕ್ಷೆಗಳಿವೆ, ಆದ್ರೆ ಅದ್ ಯಾವ್ದನ್ನೋ ಅವ್ರು ಅರ್ಥನೆ ಮಾಡ್ಕೊಳ್ಲಿಲ್ಲ. ನನ್ನ ಈ ಮನೆ ಕೆಲ್ಸದವ್ರ ತರ ನೋಡ್ಕೊಂತಿದ್ದಾರೆ. ಇನ್ನು ಮಾವನವರಂತೂ ಯಾವಾಗ ಹೇಗಿರ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವ್ರ ಮುಂದೆ ಒಂದ್ ಹೆಜ್ಜೆ ಮುಂದೆ ಇಟ್ರು ಕಷ್ಟ, ಒಂದ್ ಹೆಜ್ಜೆ ಹಿಂದೆ ಇಟ್ರು ಕಷ್ಟಾನೆ. ಇನ್ನು ನಮ್ ಮನೆಯವ್ರ ಬಗ್ಗೆ ಹೇಳದೆ ಬೇಡ. ಅವ್ರ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ, ಈ ಮನೇಲಿ ಕೆಲ್ಸ ಮಾಡೋದಕ್ಕೆ ಒಂದ್ ಜೀವ ಬೇಕಾಗಿತ್ತು. ನನ್ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ನನ್ನ ಒಂದಿನ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ, ನನ್ ಜೊತೆ ಪ್ರೀತಿಯಿಂದ ಒಂದಿನ ಮಾತಾಡ್ಲಿಲ್ಲ, ನನ್ ಮಕ್ಳ ಜೊತೆ ಪ್ರೀತಿಯಿಂದ ಸ್ವಲ್ಪ ಸಮಯನೂ ಕಳೀಲಿಲ್ಲ. ಅಂತ ಗುಣ ಅವ್ರದು. ಗೀತಾ, ನೀನ್ ಈ ಮನೆಗ್ ಬಂದ್ಮೇಲೆ ನನ್ಗೆ ನನ್ನವರು ಅಂತ ಇದ್ದಾರೆ, ನನ್ ಕಷ್ಟ ಸುಖನ ನೋಡೋಕ್ ಒಬ್ರು ಇದ್ದಾರೆ ಅನ್ಸೋದಕ್ಕೆ ಪ್ರಾರಂಭ ಆಗಿತ್ತು. ಅಕ್ಕ, ಹೌದು ಗೀತಾ, ಜಾತ್ರೆಲ್ ಮಗು ಕಳ್ದೋದಾಗ ಅದ್ರ ಪರಿಸ್ಥಿತಿ ಹೇಗಿರುತ್ತೋ ಹಾಗಿದೆ ನನ್ ಜೀವನ. ನೀನ್ ಬಂದ್ಮೇಲೆನೆ ನನ್ನಲ್ಲೂ ಹೊಸ್ದಾದೊಂದು ಹುಮ್ಮಸ್ಸು, ನಗು, ಸಂತೋಷ ಅನ್ನೋದು ಬಂದಿತ್ತು. ಅದೇನೋ ಹೇಳ್ತಾರಲ್ಲ, ಸಮುದ್ರದ ಮಧ್ಯೆ ಇದ್ರು ಒಂದ್ ಹನಿ ನೀರಿಗೂ ಬರ, ಒಂದ್ ಇಡೀ ಉಕ್ಕೂ ಬರ ಅಂತ. ಹಾಗಿತ್ತು ನನ್ ಜೀವನ. ಇನ್ಮೇಲೆ ಆಗೋದಿಲ್ಲ ಬಿಡಿ ಅಕ್ಕ. ಅಂದ್ರೆ ಈ ಮನೇಲಿ ನಾನು ಇನ್ನು 6 ತಿಂಗಳು ಇರ್ತೇನೆ. 6 ತಿಂಗಳಲ್ಲಿ ಈ ಮನೆ ವಾತಾವರಣ ಬದಲಾಗ್ಬೇಕು, ಈ ಮನೆಯವ್ರ ಮನ್ಸು ಹಾಗೆ ಅವ್ರ ಗುಣ ಬದಲಾಗ್ಬೇಕು. ಎಲ್ರಿಗೋಸ್ಕರ ನಾವು, ಎಲ್ರು ಸಂತೋಷನೇ ನಮ್ ಸಂತೋಷ ಅಂತ ಎಲ್ರು ಯೋಚನೆ ಮಾಡ್ಬೇಕು. ಹಾಗಾಗೋ ಹೋಗಿ ಮಾಡ್ತೀನಿ. ಇದೆಲ್ಲ ಸಾಧ್ಯ ಆಗತ್ತಾಗಿತ್ತಾ? ಎಲ್ಲಾನು ಸಾಧ್ಯ ಆಗುತ್ತೆ ಅಕ್ಕ, ಸ್ವಲ್ಪ ಬುದ್ಧಿವಂತಿಕೆ ಬೇಕು ಅಷ್ಟೆ. ಆ ರೀತಿ ಆದ್ರೆ ಸಾಕು ಗೀತಾ. ಲೀಲಾ, ಲೀಲಾ ಬಂದೇರಿ. ನಿಂತ್ಕೊಳ್ಳಿ ಅಕ್ಕ. ನೋಡಿ ಅಕ್ಕ, ಇದೇ ನೀವ್ ಮಾಡ್ತಾ ಇರೋ ತಪ್ಪು. ಯಾಕೆ ಈ ರೀತಿ ಅವ್ರು ಕರೆದ್ರು ಅಂತ ಹೆದ್ರಕೊಂಡು ಓಡೋಗ್ತೀರಾ? ಗೀತಾ, ಅವ್ರ ಕರೆದ್ರಲ್ಲ ಗೀತಾ. ಕರೆದಿದ್ದಾರೆ ಅಂತ ಈ ರೀತಿ ಹೆದ್ರಕೊಂಡು ಮಾಡೋ ಕೆಲ್ಸನ ಬಿಟ್ಟು ಹೋಗೋದ ಅಕ್ಕ? ಗೌರವ ಕೊಡೋದ್ ಮಾತ್ರ ಗೊತ್ತಿದ್ರೆ ಸಾಲ್ದು ಅಕ್ಕ, ಆ ಗೌರವನ ಪಡ್ಕೊಳ್ಳೋದು ಕೂಡ ಗೊತ್ತಿರ್ಬೇಕು. ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ರು ಸಮಾನ್ರೆ ಅಕ್ಕ, ಯಾರು ಮೇಲಲ್ಲ ಯಾರು ಕೀಳಲ್ಲ. ಅವ್ರು ಹೊರಗಡೆ ದುಡಿತಾರೆ, ನಾವು ಒಳಗಡೆ ದುಡಿತೀವಿ, ಅಷ್ಟೇ ವ್ಯತ್ಯಾಸ. ಲೀಲಾ, ಎಷ್ಟೊತ್ತೆ ಕಾಯೋದು? ಬೇಗ ಬಾ. ಇಲ್ಲಿಂದನೇ ಕೇಳಿ ಏನ್ ವಿಷಯ ಅಂತ, ನನಗೆ ಕೆಲ್ಸ ಇದೆ ಅಂತ ಹೇಳಿ. ಲೀಲಾ, ಏನ್ರಿ? ನಾನ್ ಅಡಿಗೆ ಮನೇಲಿ ಕೆಲ್ಸ ಮಾಡ್ತಿದ್ದೀನಿ. ಆಯ್ತು, ಆ ಕೆಲ್ಸ ಬಿಟ್ಟು ಬೇಗ ಬಾ. ಈಗ ಹೋಗಿ ಅಕ್ಕ. ಇದೇನು ಕೈಯಲ್ಲಿ ಯಾವ್ದೋ ಕವರ್ ಇಟ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀರಾ? ಯಾರು ನನ್ನ ಹೆಸರಲ್ಲಿ ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿದಾರೆ? ಯಾರು ಅಲ್ಲ ಗೀತಾವ್ರೆ, ನಾನೇ ಹಾಕಿದ್ದು. ನೀವ್ ಹಾಕಿದ್ರ? ನೀವ್ ಸಂತೋಷವಾಗಿರ್ಬೇಕು ಗೀತಾವ್ರೆ. ಅದಕ್ಕೆ ನಾನ್ ಸಂತೋಷವಾಗಿರೋದ್ರಿಂದ ನಿಮಗೇನ್ ಸಿಗುತ್ತೆ ಸಂಜು ಅವರೇ? ತೃಪ್ತಿ ಸಿಗುತ್ತೆ.